ಮಂಗಳೂರಿನ ಕಂಕನಾಡಿಯಲ್ಲಿರುವ ಫಾದರ್ ಮುಲ್ಲರ್ ಕಾಲೇಜಿನ ವಾಕ್ ಮತ್ತು ಶ್ರವಣ ವಿಭಾಗದ ವತಿಯಿಂದ ನವೆಂಬರ್ 11 ಮತ್ತು 12 ರಂದು ಫೋಕಸ್ 2 ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಫಾದರ್ ಮುಲ್ಲರ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಅಖಿಲೇಶ್ ಪಿಎಂ ಹೇಳಿದರು. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಮ್ಮೇಳನಕ್ಕೆ ಮೈಸೂರಿನ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ನಿರ್ದೇಶಕಿ ಪ್ರೊಫೆಸರ್ ಎಂ ಪುಷ್ಪಾವತಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಜೊತೆಗೆ ಅವರು ವಾಕ್ ಮತ್ತು ಶ್ರವಣ ಕ್ಷೇತ್ರದಲ್ಲಿ ಪ್ರವರ್ತಕರಲ್ಲಿ ಒಬ್ಬರಾಗಿದ್ದಾರೆ. ಸೀಳು ತುಟಿ ಮತ್ತು ಅಂಗುಳಿನ ಕ್ಷೇತ್ರದಲ್ಲಿ ಹಲವಾರು ಪುರಾವೆ ಆಧಾರಿತ ಸಂಶೋಧನೆಗಳನ್ನು ನಡೆಸಿದ್ದಾರೆ. ಅವರ ಸಂಶೋಧನೆಯು ವಾಕ್ ಮತ್ತು ಶ್ರವಣ ಕ್ಷೇತ್ರದಲ್ಲಿ ಅನೇಕ ಯುವ ಸಂಶೋಧಕರಿಗೆ ಮಾದರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದ ಅವರು, ಫೋಕಸ್ ಟು ಮುಲ್ಲರ್ಸ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾರತದಾದ್ಯಂತ ವಿವಿಧ ವಾಕ್ ಮತ್ತು ಶ್ರವಣ ಕಾಲೇಜುಗಳಲ್ಲಿ 300ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಪ್ರತಿನಿಧಿಗಳು ಭಾರತದಾದ್ಯಂತ ತಜ್ಞರಿಂದ ಸುಮಾರು 12 ಸಮಗ್ರ ಮಾತುಕತೆಗಳಿಗೆ ಸಾಕ್ಷಿಯಾಗಲಿದ್ದಾರೆ. ಅಲ್ಲದೆ ಸಮ್ಮೇಳನವು ವೈಜ್ಞಾನಿಕ ಅವಧಿಗಳನ್ನು ಪ್ರಸ್ತುತಪಡಿಸಲು ಅವಕಾಶವನ್ನು ಸಂಶೋಧನಾ ಪ್ರಬಂಧ ಪ್ರಶಸ್ತಿಗಳು ಮತ್ತು 50 ಪೋಸ್ಟರ್ ಪ್ರಸ್ತುತಿಗಳನ್ನು ಪ್ರಸ್ತುತಪಡಿಸಲಾಗುವುದೆಂದು ಅವರು ಹೇಳಿದರು. ತಾರೀಕು 11 ಮತ್ತೆ 12 ಶುಕ್ರವಾರ ಮತ್ತೆ ಶನಿವಾರ ರಾಷ್ಟ್ರೀಯ ಸಮ್ಮೇಳನ. ಈ ಸಮ್ಮೇಳನದ ಹೆಸರು ಫೋಕಸ್ 2 ಅಂತ ಹೇಳಿ, ಇದು ವಾಕ್ ಮತ್ತು ಶ್ರವಣ ವಿಚಾರಕ್ಕೆ ನಮ್ಮ ದೇಶದ ವಿವಿಧ ಭಾಗಗಳಿಂದ ಸುಮಾರು 300ಕ್ಕೂ ಅಧಿಕ ಮಂದಿ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ವಾಕ್ ಮತ್ತು ಶ್ರವಣಕ್ಕೆ ಸಂಬಂಧಿಸಿದ ವಿಷಯ ಮುಖ್ಯವಾಗಿ ನಾವು 12 ಮಂದಿ ಅಭ್ಯಾಗತರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದನ್ನು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪುಷ್ಪಾವತಿ ಅಂತ ಹೇಳುವವರು ಉದ್ಘಾಟಿಸಿ ಸಮ್ಮೇಳನಕ್ಕೆ ಕೀನೋಟ್ ಅಡ್ರೆಸ್ ಕೂಡ ಅವರು ಕೊಡ್ತಾ ಇದ್ದಾರೆ. ಅದಲ್ಲದೆ ಇದು ಸ್ವರದ ದೋಷದಲ್ಲಿ ಮತ್ತು ಕಿವುಡುತನದ ಬಗ್ಗೆ ಮತ್ತೆ ಮಿದುಳಿಗೆ ಸಂಬಂಧಪಟ್ಟಂತಹ ಭಾಷೆಯ ನ್ಯೂನತೆ ಬಗ್ಗೆ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಸ್ಪೆಷಲಿಸ್ಟ್ಗಳು ಅಭ್ಯಾಗತರಾಗಿ ಬೇರೆ ಬೇರೆ ಇದು ಸ್ಟೇಟ್ಗಳಿಂದ ಬರ್ತಾ ಇದ್ದಾರೆ. ನಮಗೆ ಈ ಸಮ್ಮೇಳನದ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ದೇಶದ ಎಲ್ಲ ವಾಕ್ ಶ್ರವಣ ಸಂಸ್ಥೆಗಳನ್ನು ಸಂಸ್ಥೆಗಳಲ್ಲಿ ಇರುವಂತಹ ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿ ವೃಂದದವರ ಒಂದು ರಿಸರ್ಚ್ ಕೆಪಾಸಿಟಿಯನ್ನು ಎಕ್ಸಿಬಿಟ್ ಮಾಡುವಂತಹ ಒಂದು ವೇದಿಕೆ. ಅಂದರೆ ಈಗಾಗಲೇ ವಾಕ್ ಮತ್ತು ಶ್ರವಣದಲ್ಲಿ ಅನೇಕ ರೀತಿಯಾದ ಕೇಸಸ್ ಇರ್ಬೋದು ಅಥವಾ ಅನೇಕ ರೀತಿಯಾದಂತಹ ಒಂದು ಫೈಂಡಿಂಗ್ಸ್ಗಳು ರಿಸರ್ಚ್ ಫೈಂಡಿಂಗ್ಸ್ಗಳು ಅವರದ್ರಿದ್ರೆ ಅವರಿಗೆ ಈ ಸಮ್ಮೇಳನದಲ್ಲಿ ಅದನ್ನು ಮಂಡಿಸುವ ಒಂದು ಅವಕಾಶವನ್ನು ಕೂಡ ನಾವು ಈ ದಿವಸ ಕಲ್ಪಿಸಿದ್ದೇವೆ. 2 ದಿವಸಗಳ ಕಾಲ ಇದು ಈ ಸಮ್ಮೇಳನ ನಡೆಯಲಿದೆ. ನಮ್ಮ ಫಾದರ್ ಮುಲ್ಲರ್ ಡೆಸಿನಿಯಲ್ ಮೆಮೋರಿಯಲ್ ಹಾಲಿನ 2 ವಿಭಾಗಗಳಲ್ಲಿ ಇದು ನಡೀಲಿಕ್ಕಿದೆ. ಬೆಳಗ್ಗೆ 9:30 ಸಾಯಂಕಾಲ 5 ತನಕ 2 ದಿವಸ ನಡೆಯಲಿಕ್ಕಿದೆ. ಈ ವೇಳೆ ಅಧ್ಯಕ್ಷರಾದ ಡಾಕ್ಟರ್ ದೀಪಕ್, ಸಂಘಟನಾ ಕಾರ್ಯದರ್ಶಿ ಸಿಂಥಿಯಾ ಸಾಂತ್ಮಾಯರ್, ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಲ್ವಿನ್, ಡಾಕ್ಟರ್ ಶ್ರೇಯಾಂಕ್ ಪಿ ಸ್ವಾಮಿ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.